हाय हलो स्नेहितरे एल्लरिगू नमस्कार रॉयल स्टार कन्नड ज्ञान ज्योति यूट्यूब चानल गे निम्मेल्लरिगू स्वागत। ई वर्षद एरडने मत्तु कोनेय सूर्य ग्रहणवु इदे तिंगळु 4 डिसेंबर 2021 रंदु शनिवारदंदु संभविसलिदे। ई वीडियोनल्लि ई बारिय सूर्य ग्रहणद ग्रहणाचरणे नमगे इदेया, देशद यावेल्ल भागगळल्लि सूर्य ग्रहण प्रभाव बीरलिदे, यावा राशियवर मेले हेच्चिन प्रभाव बीरुत्तदे मत्तु ई सूर्य ग्रहणदिंद प्रपंचक्के ಶುಭ ಮತ್ತು ಅಶುಭ ಫಲಗಳೇನು, ಸೂರ್ಯಗ್ರಹಣದ ಸಮಯ ಯಾವುದು, ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿ ಹೆಂಗಸರು ಮತ್ತು ಚಿಕ್ಕ ಮಕ್ಕಳು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಪರಿಹಾರಗಳೇನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇದೀಗ ಈ ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ। ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಇನ್ನು ಹೆಚ್ಚಿನ ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್। ಈ ಬಾರಿಯ ಸೂರ್ಯಗ್ರಹಣವು ಸಂಪೂರ್ಣ ಸೂರ್ಯಗ್ರಹಣವಾಗಿದ್ದು, ಈ ಸೂರ್ಯಗ್ರಹಣದಿಂದ ಜನಜೀವನದ ಮೇಲೆ ಮತ್ತು ಪ್ರಪಂಚಕ್ಕೆ ಬಹಳ ಕೆಟ್ಟ ಪರಿಣಾಮಗಳನ್ನು ಬೀರುವುದರಿಂದ ಈ ಸೂರ್ಯಗ್ರಹಣವು ಬಹಳ ಭಯಂಕರವಾಗಿದೆ ಎಂದು ಹೇಳಬಹುದು। ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದು ಸೂರ್ಯನನ್ನು ಆವರಿಸಿದಾಗ ಸೂರ್ಯನ ಬೆಳಕು ಭೂಮಿಯವರೆಗೆ ತಲುಪುವುದಿಲ್ಲ, ಆ ಸನ್ನಿವೇಶವನ್ನು ಪೂರ್ಣ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ। ಇನ್ನು ಈ ಬಾರಿಯ ಕೊನೆಯ ಸಂಪೂರ್ಣ ಸೂರ್ಯಗ್ರಹಣವು 4 ಡಿಸೆಂಬರ್ 2021 ಶನಿವಾರದಂದು ಕಾರ್ತಿಕ ಕೃಷ್ಣ ಅಮಾವಾಸ್ಯೆಯಂದು ವೃಶ್ಚಿಕ ರಾಶಿಯಲ್ಲಿ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಭವಿಸಲಿದೆ। ಆದ್ದರಿಂದ ಈ ಸೂರ್ಯಗ್ರಹಣವು ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರದವರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ। ಆದ ಕಾರಣ ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರದವರು ತಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮುಂಬರುವ 4-5 ತಿಂಗಳವರೆಗೂ ಬಹಳ ಜಾಗರೂಕರಾಗಿರಬೇಕಾಗುತ್ತದೆ। ಇದಲ್ಲದೆ ಈ ಸೂರ್ಯಗ್ರಹಣವು ಎಲ್ಲಾ ರಾಶಿ ಚಕ್ರದವರ ಮೇಲೂ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತದೆ। ಈ ಸೂರ್ಯಗ್ರಹಣವು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಡಿಸೆಂಬರ್ 4 ರಂದು ಬೆಳಗ್ಗೆ 10:59 ಪ್ರಾರಂಭವಾಗಿ ಮಧ್ಯಾಹ್ನ 3:07 ಕೊನೆಗೊಳ್ಳುತ್ತದೆ। ಈ ಬಾರಿಯ ಸೂರ್ಯಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ, ಆದ್ದರಿಂದ ಯಾವುದೇ ರೀತಿಯ ಗ್ರಹಣಾಚರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ। ಇನ್ನು ಈ ಸಂಪೂರ್ಣ ಸೂರ್ಯಗ್ರಹಣವು ಗೋಚರಿಸುವ ಪ್ರದೇಶಗಳೆಂದರೆ ಅಂಟಾರ್ಕ್ಟಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ನಲ್ಲಿ ಈ ಸೂರ್ಯಗ್ರಹಣವು ಗೋಚರಿಸಲಿದೆ। ಆದರೆ ಗ್ರಹಣ ಗೋಚರ ನಮ್ಮ ಭಾರತದಲ್ಲಿ ಇಲ್ಲದಿದ್ದರೂ ಸಹ ನಮ್ಮ ಪ್ರಕೃತಿ ಮತ್ತು ಜೀವರಾಶಿಗಳ ಮೇಲೆ ಈ ಗ್ರಹಣ ಮತ್ತು ಗ್ರಹಗಳ ಪ್ರಭಾವ ಖಂಡಿತವಾಗಿಯೂ ಇದ್ದೇ ಇರುತ್ತದೆ। ಅದಲ್ಲದೆ ಈ ಸೂರ್ಯಗ್ರಹಣದ ವಿಶೇಷತೆ ಎಂದರೆ, ಈ ಬಾರಿಯ ಸೂರ್ಯಗ್ರಹಣದಲ್ಲಿ 5 ಗ್ರಹಗಳ ಸಂಯೋಗವಿದೆ। ಆ ಗ್ರಹಗಳೆಂದರೆ ರವಿ, ಚಂದ್ರ, ಬುಧ, ಕುಜ ಮತ್ತು ಕೇತು ಗ್ರಹವಾಗಿದೆ। ಇನ್ನು ಈ ಸೂರ್ಯಗ್ರಹಣವು ವೃಶ್ಚಿಕ ರಾಶಿಯಲ್ಲಿ ಸಂಭವಿಸಲಿದ್ದು, ವೃಶ್ಚಿಕ ರಾಶಿಯು ಕೀಟರಾಶಿಯಾಗಿರುವುದರಿಂದ ಮತ್ತು ವಿಷರಾಶಿಯಾಗಿರುವ ಕಾರಣ ಈ ಪ್ರಪಂಚದಲ್ಲಿ ನಾವು ಇಷ್ಟು ದಿನ ಸಂಭವಿಸಿದ ತೊಂದರೆಗಳಿಗಿಂತ ಇನ್ನೂ 2 ಪಟ್ಟು ಅಥವಾ 3 ಪಟ್ಟು ತೊಂದರೆಗಳು ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದೆ. ಇನ್ನು ಈ ಬಾರಿಯ ಸೂರ್ಯಗ್ರಹಣದಿಂದ ಪ್ರಕೃತಿ ವಿಕೋಪಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಸೂರ್ಯಗ್ರಹಣವು ಜ್ಯೇಷ್ಠ ನಕ್ಷತ್ರದಲ್ಲಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಭವಿಸುತ್ತಿರುವುದರಿಂದ ಈ ನಕ್ಷತ್ರ ಬುಧನ ನಕ್ಷತ್ರವಾಗಿರುವ ಕಾರಣ ಸಂಭವಿಸಲಿರುವ ಪರಿಣಾಮಗಳ ಬಗ್ಗೆ ಹೇಳುವುದಾದರೆ, ಪ್ರಕೃತಿಯ ಮೇಲೆ ಈ ಗ್ರಹಣದ ಪ್ರಭಾವ ಇನ್ನು ಮುಂದಿನ 3 ತಿಂಗಳವರೆಗೂ ಕಾಣಿಸಿಕೊಳ್ಳುವ ಸಂಭವವಿದೆ. ಇನ್ನು ನರಗಳು ಮತ್ತು ಮೆದುಳಿಗೆ ಸಂಬಂಧಿಸಿದಂತಹ ಹೊಸ ಕಾಯಿಲೆಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ, ಹಾಗೂ ಹೊಸ ವೈರಾಣುಗಳು ಮತ್ತು ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯಾಗಿ ಅವುಗಳಿಂದ ತೊಂದರೆಯಾಗುವ ಸಾಧ್ಯತೆಯೂ ಕಂಡುಬರುತ್ತಿದೆ. ಇನ್ನು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಿಗಳ ಮೇಲೆಯೂ ಹೆಚ್ಚಿನ ಪರಿಣಾಮವನ್ನು ಬೀರಬಹುದಾಗಿದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಸಂಪೂರ್ಣ ಸೂರ್ಯಗ್ರಹಣವು ಗೋಚರಿಸುತ್ತದೆ. ಅಲ್ಲಿ ದೊಡ್ಡ ಚಂಡಮಾರುತ ಮತ್ತು ಅಕಾಲಿಕ ಮಳೆಯು ದೇಶದ ಪಶ್ಚಿಮ ಭಾಗದಲ್ಲಿ ಭಾರೀ ಹಾನಿಯನ್ನುಂಟು ಮಾಡಬಹುದು. ಮಂಗಳ ಗ್ರಹದ ಆಧಿಪತ್ಯವಿರುವ ವೃಶ್ಚಿಕ ರಾಶಿಯಲ್ಲಿ ನಡೆಯುವ ಈ ಸೂರ್ಯಗ್ರಹಣದಿಂದ ಅಲ್ಲಿ ಪರಿಣಾಮ ಬೀರುತ್ತದೆ. 45 ದಿನಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಬಿರುಗಾಳಿಗಳು ಉಂಟಾಗುತ್ತದೆ. ಅದಲ್ಲದೆ ನಮ್ಮ ಭಾರತದಲ್ಲಿ ದಾಖಲೆ ಮುರಿಯುವಂತಹ ಚಳಿಗಾಲವು ಜನಗಳಿಗೆ ತೊಂದರೆಯನ್ನು ನೀಡಬಹುದು.
ಈ ವರ್ಷ ಚಳಿಗಾಲದಲ್ಲಿ ವಾಡಿಕೆಗಿಂತ ಹೆಚ್ಚು ಚಳಿಯೂ ಇರುವುದರಿಂದ ಜನರು ಬಹಳ ಎಚ್ಚರದಿಂದಿದ್ದರೆ ಒಳ್ಳೆಯದು ಹಾಗೂ ಮಳೆಯೂ ಸಹ ಹೆಚ್ಚಾಗುವ ಸಾಧ್ಯತೆ ಕಂಡುಬರುತ್ತಿದೆ ಇನ್ನು ಈ ಸೂರ್ಯಗ್ರಹಣದ ದುಷ್ಪರಿಣಾಮದಿಂದ ಭೂಮಿಯು ತೀವ್ರ ಮಾಲಿನ್ಯಕ್ಕೆ ಒಳಗಾಗುವ ಅವಧಿಯಾಗಿದೆ ಅಂತಹ ಪರಿಣಾಮಗಳನ್ನು ತೊಡೆದುಹಾಕಲು ಹಲವಾರು ಧಾರ್ಮಿಕ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದು ಅವಶ್ಯಕವಾಗಿದೆ ಹೀಗೆ ಪ್ರತಿಯೊಬ್ಬರೂ ದೇವರ ಧ್ಯಾನ ಜಪ ತಪ ಮತ್ತು ಧಾರ್ಮಿಕ ಆಚರಣೆಗಳನ್ನು ಮಾಡಿದರೆ ಅದರಿಂದ ಪ್ರಕೃತಿಯ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವವು ಪ್ರಕೃತಿ ವಿಕೋಪವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ಇನ್ನು ಈ ಸೂರ್ಯಗ್ರಹಣವು ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಅವಶ್ಯಕವಾಗಿದೆ ಸೂರ್ಯಗ್ರಹಣದ ಬಳಿಕ ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಅಂದರೆ ಅರ್ಘ್ಯವನ್ನು ಅರ್ಪಿಸುವುದು ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಹಾಗೂ ದೇವಸ್ಥಾನಕ್ಕೆ ತಾಮ್ರ ಬೆಲ್ಲ ಗೋಧಿ ಅಥವಾ ತುಪ್ಪವನ್ನು ದಾನ ಮಾಡುವುದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ಈ ಸೂರ್ಯಗ್ರಹಣದಿಂದ ಉಂಟಾಗುವ ಶುಭ ಫಲಗಳೆಂದರೆ ನಮ್ಮ ವಿಶ್ವದ ಆರ್ಥಿಕತೆಯ ಮಟ್ಟವು ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೂ ಜನರಿಗೆ ಉಪಯೋಗವಾಗುವಂತಹ ಹೊಸ ಕಾನೂನು ವ್ಯವಸ್ಥೆಗಳು ರಚನೆಯಾಗುವ ಸಾಧ್ಯತೆಯೂ ಇದೆ ಇನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡುಬಂದು ಸಾರ್ವಜನಿಕರಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಇನ್ನು ಗರ್ಭಿಣಿ ಸ್ತ್ರೀಯರು ಮತ್ತು ಚಿಕ್ಕ ಮಕ್ಕಳು ಈ ಗ್ರಹಣದ ಸಮಯದಲ್ಲಿ ಹೊರಗಡೆ ಬರದೇ ಇದ್ದರೆ ಉತ್ತಮ ಏಕೆಂದರೆ ಈ ಸೂರ್ಯಗ್ರಹಣದ ಆಚರಣೆ ನಮಗೆ ಇಲ್ಲದಿದ್ದರೂ ಸಹ ನಮ್ಮ ಭೂಮಂಡಲದಲ್ಲಿ ಇರುವುದು ಒಂದೇ ಸೂರ್ಯ ಗ್ರಹಣವು ಯಾವುದೇ ಪ್ರದೇಶದಲ್ಲಿ ಸಂಭವಿಸಿದರೂ ಸಹ ಗ್ರಹಣದ ಸಮಯದಲ್ಲಿ ಹೊರಬರುವಂತಹ ಕೆಟ್ಟ ಕಿರಣಗಳಿಂದ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರಬಹುದು ಹಾಗೂ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಅಂಗಾಂಗಗಳ ಬೆಳವಣಿಗೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯದ ಮೇಲೂ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಕಂಡುಬರುವುದರಿಂದ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಮತ್ತು ಚಿಕ್ಕ ಮಕ್ಕಳು ಗ್ರಹಣದ ನೆರಳನ್ನು ಮೇಲೆ ಬೀಳಿಸಿಕೊಳ್ಳದೆ ಮನೆಯಲ್ಲಿಯೇ ಇರುವುದು ಬಹಳ ಉತ್ತಮ ಫ್ರೆಂಡ್ಸ್ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಹೆಂಗಸರು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಹಾಗೂ ಈ ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತದೆ ಪ್ಲೀಸ್ ಚೆಕ್ ಮಾಡಿ ಆ ಎಲ್ಲ ವಿಡಿಯೋಗಳನ್ನು ಸಹ ನೋಡ್ಕೊಂಡು ಬನ್ನಿ ಇನ್ನು ಈ ಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ನಾವೆಲ್ಲರೂ ಪಾಲಿಸಬೇಕಾದಂತಹ ಅಂಶಗಳೆಂದರೆ ಗ್ರಹಣ ನಡೆಯುವ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಜಪ ಮಾಡುವುದು ಜೊತೆಗೆ ಗೋಪಾಲ ಮಂತ್ರ ಶಿವನ ಮಂತ್ರ ಪಠಿಸುವುದು ಮಹಾಮೃತ್ಯುಂಜಯ ಮಂತ್ರ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ವಿಷ್ಣು ಮಂತ್ರ ಹೀಗೆ ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಅಥವಾ ನೆಮ್ಮದಿ ನೀಡುವಂತಹ ಯಾವುದೇ ದೇವರ ಮಂತ್ರಗಳನ್ನು ಪಠಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಜೊತೆಗೆ ನಮ್ಮ ಪ್ರಕೃತಿಯ ಮೇಲೆ ಈ ಗ್ರಹಣದಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳಿಂದ ದೂರ ಉಳಿಯಬಹುದಾಗಿದೆ ಇನ್ನು ಈ ಬಾರಿಯ ಸೂರ್ಯಗ್ರಹಣದಿಂದ ಯಾವೆಲ್ಲ ರಾಶಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನೋಡುವುದಾದರೆ ಈ ಬಾರಿಯ ಸೂರ್ಯಗ್ರಹಣದಿಂದ ಮೇಷರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ತುಲಾರಾಶಿ ವೃಶ್ಚಿಕ ಮತ್ತು ಧನಸ್ಸು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೆಟ್ಟ ಪರಿಣಾಮವನ್ನು ಬೀರುವ ಕಾರಣ ಬಹಳ ಎಚ್ಚರದಿಂದ ಇದ್ದರೆ ಒಳ್ಳೆಯದು ಇವತ್ತಿನ ಇದಿಷ್ಟು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು